हेलो फ्रेंड्स, वेलकम टू ग्लोबल ऑनलाइन कन्नडा। फ्रेंड्स, इन दिस वीडियो वी आर गोइंग टू डिस्कस सम इम्पोर्टेंट एमसीक्यूज ऑन कंप्यूटर अवेयरनेस फॉर योर अपकमिंग कर्नाटका असिस्टेंट प्रोफेसर एग्जामिनेशन फॉर जनरल पेपर। एंड एज यू ऑल नो, फॉर इन जनरल पेपर यू विल गेट 50 क्वेश्चन फॉर 50 मार्क्स। सो टू बूस्ट यूर प्रिपरेशन लेवल वी आर प्रोवाइडिंग 20 मॉक टेस्ट ऑन जनरल पेपर। यू विल गेट सोल्यूशन PDF ऑफ ऑल द टेस्ट, यू विल गेट PDF ऑफ ऑल द वीडियो लेक्चर्स। And after completing 20 tests, we will also provide some videos on Kannada and English papers. So this crash course here the fee structure is 999 rupees. If you want to join, you can send a WhatsApp message to this number. So ಅದೇ ರೀತಿಯಾಗಿ ಈ ಒಂದು ಜನರಲ್ ಪೇಪರ್ಗಾಗಿ ಮಾಡ್ತಾ ಇರೋ ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 20 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ। 20 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ 20 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ನಿಮಗೆ ಲಭ್ಯವಾಗ್ತದೆ। ಇದರ ಜೊತೆಗೆ ನಾವು ಮಾಡೋ ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ PDF ನಿಮಗೆ ಸಿಗ್ತವೆ। ಸೊ ಈ ಟೆಸ್ಟ್ಗಳು ಮುಗಿದ ನಂತರ ಕೂಡ ನಾವು ಕನ್ನಡ ಮತ್ತು ಇಂಗ್ಲೀಷ್ ಮೇಲೆ ಸ್ವಲ್ಪ ವಿಡಿಯೋಸ್ಗಳನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀವಿ। ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 999 ರುಪೀಸ್ನಲ್ಲಿ ಸಿಗ್ತಾ ಇದೆ। ನೀವು ಜಾಯ್ನ್ ಆಗಲು ಈ ಒಂದು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು। So let us discuss some MCQs on computer. So the first question is, VRAM is used for access of the following. ಕೆಳಗಿನವುಗಳಲ್ಲಿ ಯಾವುದರ ಪ್ರವೇಶಕ್ಕಾಗಿ VRAM ಅನ್ನು ಬಳಸಲಾಗ್ತದೆ? ಆಪ್ಷನ್ ಎ ವಿಡಿಯೋ ಆ್ಯಂಡ್ ಗ್ರಾಫಿಕ್ಸ್, ಆಪ್ಷನ್ ಬಿ ಟೆಕ್ಸ್ಟ್ ಆ್ಯಂಡ್ ಇಮೇಜಸ್, ಆಪ್ಷನ್ ಸಿ ಪ್ರೋಗ್ರಾಮ್ಸ್, ಆಪ್ಷನ್ ಡಿ ನನ್ ಆಫ್ ದ ಅಬೋವ್। ಎಸ್, ಯು ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ವಿಡಿಯೋ ಆ್ಯಂಡ್ ಗ್ರಾಫಿಕ್ಸ್। ಎಸ್, ವಿ ರ್ಯಾಮ್ ವಿಚ್ ಇಸ್ ಆಲ್ಸೋ ನೋನ್ ಆಸ್ ವಿಡಿಯೋ ರ್ಯಾಮ್। ಎಸ್, ಇಟ್ ಈಸ್ ಯೂಸ್ಡ್ ಫಾರ್ ದ ಅಕ್ಸೆಸ್ ಆಫ್ ವಿಡಿಯೋಸ್ ಆ್ಯಂಡ್ ಗ್ರಾಫಿಕ್ಸ್। ಸೊ ವಿ ರ್ಯಾಮ್ ಆಲ್ಸೋ ನೋನ್ ಆಸ್ ದಿ ವಿಡಿಯೋ ರ್ಯಾಮ್, ಇಟ್ ಈಸ್ ಯೂಸ್ಡ್, ಇಟ್ ಈಸ್ ಅ ಡ್ಯುಯಲ್ ಪೋರ್ಟೆಡ್ ವೇರಿಯಂಟ್ ಆಫ್ ಡೈನಾಮಿಕ್ ರ್ಯಾಮ್। ಆ್ಯಂಡ್ ವಿ ರ್ಯಾಮ್ ಇಸ್ ಬೇಸಿಕಲಿ ರ್ಯಾಮ್ ಇಂಟಿಗ್ರೇಟೆಡ್ ಇನ್ ಅ ಕಾರ್ಡ್ ಫಾರ್ ಯೂಸಿಂಗ್ ಇಟ್ ಫಾರ್ ಸ್ಟೋರಿಂಗ್ ಗ್ರಾಫಿಕಲ್ ಟೆಕ್ಸ್ಚರ್ಸ್, 3D ಮಾಡಲ್ಸ್ ಟೆಂಪ್ರರಿ। And it is used for videos access and graphics. So please remember this information about video RAM. So the next question is, in what form is the data expressed in a digital computer? Digital computer ನಲ್ಲಿ data ವನ್ನು ಯಾವ ರೂಪದಲ್ಲಿ ವ್ಯಕ್ತಪಡಿಸಲಾಗ್ತದೆ? ಆಪ್ಷನ್ ಎ ಬೈನರಿ, ಆಪ್ಷನ್ ಬಿ ಟರ್ಷರಿ, ಆಪ್ಷನ್ ಸಿ ಪ್ರೈಮರಿ, ಆಪ್ಷನ್ ಡಿ ಸೆಕೆಂಡರಿ। ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಬೈನರಿ। ಎಸ್, In digital computers, data are expressed in binary. The binary system, those binary are 1 and 0. So digital data works on various kinds of data which include magnitude, letters, symbols, etc. And these are expressed by using binary code, and these binary codes are 0 and 1. So the next question is, which of the following serve as both an input and output devices? ऑप्शन ए हार्ड डिस्क ड्राइव, ऑप्शन बी फ्लॉपी डिस्क, ऑप्शन सी ऑप्टिकल डिस्क ड्राइव्स, ऑप्शन डी ऑल ऑफ द अबव। ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಮತ್ತು ಔಟ್ಪುಟ್ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ? ಸೊ ಇಯರ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್। ಹಾರ್ಡ್ ಡಿಸ್ಕ್, ಫ್ಲಾಪಿ ಡಿಸ್ಕ್, ದೆನ್ ಆಪ್ಟಿಕಲ್ ಡಿಸ್ಕ್ ಡ್ರೈವ್ಸ್, ಆಲ್ ದೀಸ್ ಆರ್ ವರ್ಕಿಂಗ್ ಆಸ್ ಇನ್ಪುಟ್ ಆ್ಯಂಡ್ ಆಲ್ಸೋ ಆಸ್ ಔಟ್ಪುಟ್। The next question is, how is data transmitted in analog computers? Analog computer only data vanna hege ravanisalagutade? Option A continuous signals, option B discrete signals, option C intermittent signals, option D interrupted signals. Yes, here the right answer is option A continuous signals is the correct answer. So in analog computer data is transmitted in continuous signals. ಅನಲಾಗ್ ಕಂಪ್ಯೂಟರ್ಗಳಲ್ಲಿ ಡೇಟಾವನ್ನು ಈ ಕಂಟಿನ್ಯೂಯಸ್ ಸಿಗ್ನಲ್ಸ್ಗಳ ಮೂಲಕ ರವಾನೆ ಮಾಡಲಾಗ್ತದೆ। ಸೊ ಅನಲಾಗ್ ಕಂಪ್ಯೂಟರ್ಸ್ ಡೇಟಾ ಈಸ್ ಟ್ರಾನ್ಸ್ಮಿಟೆಡ್ ಫಾರ್ ಆಪರೇಷನ್ ಇನ್ ದ ಫಾರ್ಮ್ ಆಫ್ ಕಂಟಿನ್ಯೂಯಸ್ ಸಿಗ್ನಲ್ಸ್। ದ ನೆಕ್ಸ್ಟ್ ಕ್ವೆಶನ್ ಈಸ್, ಇನ್ MICR ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೀನಿಂಗ್ ಆಫ್ ಸಿ? MICR ನಲ್ಲಿ ಸಿನ ಅರ್ಥವೇನು? ಆಪ್ಷನ್ ಎ ಕೋಡ್, ಆಪ್ಷನ್ ಬಿ ಕಲರ್, ಆಪ್ಷನ್ ಸಿ ಕಂಪ್ಯೂಟರ್, ಆಪ್ಷನ್ ಡಿ ಕ್ಯಾರೆಕ್ಟರ್। ಎಸ್, ಇನ್ MICR ಸಿ ಮೀನ್ಸ್ ಕ್ಯಾರೆಕ್ಟರ್। ಎಸ್, MICR ಕೋಡ್ ಇಟ್ ಈಸ್ ಎ ಕ್ಯಾರೆಕ್ಟರ್ ರೆಕಗ್ನಿಷನ್ ಟೆಕ್ನಾಲಜಿ ಯೂಸ್ಡ್ ಮೇನ್ಲಿ ಬೈ ದ ಬ್ಯಾಂಕಿಂಗ್ ಇಂಡಸ್ಟ್ರಿ। ಎಸ್, ಎವ್ರಿ ಬ್ಯಾಂಕ್ ಬ್ರ್ಯಾಂಚ್ ಈಸ್ ಗಿವನ್ ಅ ಯುನೀಕ್ MICR ಕೋಡ್ ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ದ RBI ಟು ಐಡೆಂಟಿಫೈ ದ ಬ್ಯಾಂಕ್ ಬ್ರ್ಯಾಂಚ್। ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಕಾಂಪೋನೆಂಟ್ಸ್ ಆಫ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU? ಕೆಳಗಿನವರಲ್ಲಿ ಯಾವುದು ಕೇಂದ್ರ ಸಂಸ್ಕರಣಾ ಘಟಕ CPU ದ ಘಟಕಗಳಾಗಿವೆ? ಆಪ್ಷನ್ ಎ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆ್ಯಂಡ್ ಮೌಸ್, ಆಪ್ಷನ್ ಬಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆ್ಯಂಡ್ ಕಂಟ್ರೋಲ್ ಯೂನಿಟ್,
Option C, ALU and integrated circuit. Option D, control unit and monitor. Yes, here the right answer is option B, arithmetic logic unit and control unit. Yes, here the three logical units that make up the central processing unit are, one is ALU, arithmetic logic unit, then main storage and control unit. So the next question is, which among the following first generation of computers had? ಕೆಳಗಿನಲ್ಲಿ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಯಾವುದು ಹೊಂದಿತ್ತು? ಆಪ್ಷನ್ ಎ ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್, ಆಪ್ಷನ್ ಬಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಟೇಪ್ ಆ್ಯಂಡ್ ಟ್ರಾನ್ಸಿಸ್ಟರ್ಸ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಎಸ್, ಇನ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಯೂಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್. ಸೊ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಇಫ್ ಯು ಗೋ ಥ್ರೂ ದಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್, ದೀಸ್ ಕಂಪ್ಯೂಟರ್ಸ್ ವಿರ್ ಬೇಸ್ಡ್ ಆನ್ ವ್ಯಾಕ್ಯೂಮ್ ಟ್ಯೂಬ್ಸ್. The operating system of the first generation computer was very slow, and there were the size of the computers were very large, and production of heat was in large amount. And here in first generation computers, machine language was used, and first generation computers were unreliable. They were difficult to program and use. Yes, these are the some characteristics of first generation computers. The next question is, technology used to provide internet by transmitting data over wires of telephone network is, ದೂರವಾಣಿ ಜಾಲದ ತಂತಿಗಳ ಮೂಲಕ ಡೇಟಾವನ್ನು ರವಾನಿಸುವ ಮೂಲಕ ಇಂಟರ್ನೆಟ್ ಒದಗಿಸಲು ಬಳಸುವ ತಂತ್ರಜ್ಞಾನ ಯಾವುದು? ಆಪ್ಷನ್ ಎ ಟ್ರಾನ್ಸ್ಮಿಟರ್, ಆಪ್ಷನ್ ಬಿ ಡಯರ್ಡ್ಸ್, ಆಪ್ಷನ್ ಸಿ ಎಚ್ ಎಚ್ ಎಲ್, ಆಪ್ಷನ್ ಡಿ ಡಿ ಎಸ್ ಎಲ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಡಿ ಎಸ್ ಎಲ್, ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. So DSL, digital subscriber line, it is a modem technology that uses existing telephone lines to transfer high bandwidth data such as multimedia, video to service subscribers. The next question is, what is full form of GUI in terms of computers? Graphical user instrument, graphical unified interface. Option C, graphical unified instrument. Option D, graphical user interface. So option D is the correct answer. GUI andre graphical user interface. So the graphical user interface, it is a form of user interface that allows user to interact with electronic devices through graphical icons, audio indicators such as primary notation, instead of text based user interfaces. So this is about GUI. So the next question is, which is most common language used in web designing? Web designing nalli samanyavagi balasuva bhasha yavudu? Option A C, option B C++, option C PHP, option D HTML. The right answer is option D HTML, hypertext markup language. So HTML stands for hypertext markup language. It is the standard markup language for document designed to be displayed in a web browser. The next question is, second generation computers consist of which of the following? ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳು ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತವೆ? ಆಪ್ಷನ್ ಎ ವ್ಯಾಕ್ಯೂಮ್ ಟ್ಯೂಬ್ಸ್, ಆಪ್ಷನ್ ಬಿ ಡಯರ್ಡ್ಸ್, ಆಪ್ಷನ್ ಸಿ VLSI ಮೈಕ್ರೋಪ್ರೊಸೆಸರ್, ಆಪ್ಷನ್ ಡಿ ಟ್ರಾನ್ಸಿಸ್ಟರ್ಸ್. Yes, the right answer is option D, transistors. And in first generation computers, we used vacuum tubes, and in second generation computers, we used transistors. So if you go through the features of second generation computers, these were small in size. These computers used to consume low power, low cost, more reliable than magnetic core memory to complement floating point arithmetic. And here we used high level languages, first operating system used in second generation computers. Then where BIOS is stored? BIOS anna elli sangrahisalagutade? Option A hard disk, option B RAM, option C flash memory chip, option D any of the above. Yes, BIOS is saved in flash memory. Yes, BIOS is a software is stored on a non-volatile ROM chip on the motherboard. But in modern computer system, the BIOS is stored in flash memory chip. Okay, friend, this is about our today's session. Once again, I would like to remind you about our crash course for general paper for Karnataka Assistant Professor Examination. Here you will get 20 mock tests with solution PDF.
You will get PDF of all our video lectures. The year the fee structure is just 999 rupees. If you want to join, you can contact this number. Yes, I wish all the best to all candidates.